ಇನ್ನು ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ತಪ್ಪಿಸಿರೋದು ನಾನಲ್ಲ, ಶೆಟ್ಟರ್ ಬೆಂಬಲಿಗರು ಸುಮ್ಮನೆ ಸುಳ್ಳು ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಜಗದೀಶ್ ಶೆಟ್ಟರ್ ಅವರ ಹೆಸರು ಬರದೇ ಇರೋದಕ್ಕೆ ಮುಖ್ಯಮಂತ್ರಿಗಳೇ ನೇರ ಕಾರಣ. ಅವರ ವೈಮನಸ್ಸಿನಿಂದ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಅನ್ನ ಕೈ ತಪ್ಪಿಸಿದ್ದಾರೆ ಬೊಮ್ಮಾಯಿ ಅವರು ಅನ್ನೋ ರೀತಿಯ ಹೇಳಿಕೆಗಳು ಚರ್ಚೆಗಳು ನಡೀತಾ ಇತ್ತು. ಸೊ ಈ ಒಂದು ಚರ್ಚೆಗೆ ಆ ಹೇಳಿಕೆಗಳಿಗೆ ಇಲ್ಲಿ ಫುಲ್ ಸ್ಟಾಪ್ ಇಡುವಂತಹ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ನಾನು ಆ ರೀತಿ ಕೆಲಸ ಮಾಡಲಿಲ್ಲ, ಈವರೆಗೂ ಕೂಡ ಪಕ್ಷದ ವರಿಷ್ಠರ ಜೊತೆ ಸಂಪರ್ಕದಲ್ಲಿದ್ದೇನೆ. ಜಗದೀಶ್ ಶೆಟ್ಟರ್ ಅವರು ನನಗೆ ಬಹಳ ಆತ್ಮೀಯರು, ಯಾವುದೇ ಕಾರಣಕ್ಕೂ ಅವರಿಗೆ ಟಿಕೆಟ್ ತಪ್ಪಿಸುವಂತಹ ಕೆಲಸವನ್ನ ನಾನು ಮಾಡೋದಿಲ್ಲ, ಶೆಟ್ಟರ್ ಟಿಕೆಟ್ಗಾಗಿ ನಾನೇ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ನಿನ್ನೆ ಧರ್ಮೇಂದ್ರ ಪ್ರಧಾನ್ ಬಳಿ ಕೂಡ ನಾನು ಚರ್ಚೆಯನ್ನ ನಡೆಸಿದ್ದೀನಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಜಗದೀಶ್ ಶೆಟ್ಟರ್ ಅವರ ಹೆಸರು ಬರದೇ ಇರೋದಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳ ಹೆಸರು ಬರ್ತಾ ಇತ್ತು, ಅದಕ್ಕೆ ನಾನಲ್ಲ ಅನ್ನೋ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಮನವೊಲಿಕೆ ನಾವೆಲ್ಲ ಪ್ರಯತ್ನ ಮಾಡಿದ್ದೀವಿ, ಇವತ್ತಿಗೂ ಕೂಡ ಪ್ರಯತ್ನ ನಡೀತಾ ಇದೆ. ನಾನು ನಿನ್ನೆ ಧರ್ಮೇಂದ್ರ ಪ್ರಧಾನ್ ಅವರೆಲ್ಲ ಬೆಂಗಳೂರಲ್ಲೇ ಇದ್ದರು, ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಅವರು ಜನ್ಸಂಗ್ ಕಾಲದ ಒಂದು ಮಂಥನ, ಬಿ ಜೆ ಪಿಗೆ ಅತ್ಯಂತ ನಿಷ್ಠವಾಗಿರುವಂಥ ಮಂಥನ. ಏನು ಪಟ್ಟಿಯಲ್ಲಿದೆ ಆ ಪಟ್ಟಿಯಲ್ಲಿ ಸೇರಿರೋದು ಸರಿಯಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ ನಮಗೆ ಅತ್ಯಂತ ಅವಶ್ಯಕತೆ ಇರುವಂಥ ಹಿರಿಯ ನಾಯಕರು, ಅವ್ನು ಉಳಿಸ್ಕೋಬೇಕು ಅನ್ನುವಂಥದ್ದನ್ನು ಒತ್ತಿ ಹೇಳಿದ್ದೇನೆ. ನಡ್ಡಾ ಅವ್ರಿಗೂ ಕೂಡ ನಿನ್ನೆ ಮಾತಾಡಿದ್ದೇನೆ. ಇವತ್ತಿಗೂ ಈಗೂ ಕೂಡ ನಮ್ಮ ಅಧ್ಯಕ್ಷರಿಗೆ ಮತ್ತು ವರಿಷ್ಠರಿಗೆ ಮಾತಾಡುವಂಥ ಸಂಪರ್ಕದಲ್ಲಿ ಮಾಡ್ತಾ ಇದ್ದೇನೆ. ಅವ್ನು ಉಳಿಸ್ಕೊಳ್ಳುವಂಥ ವಿಶ್ವಾಸ ನನಗಿದೆ. ಇಲ್ಲ, ಬೆಂಬಲಿಗರು ನೂರಾರು ಹೇಳ್ತಾರೆ. ನಾವು ಶೆಟ್ಟರು ಭಾಳ ಆತ್ಮೀಯರು ಈ ರಾಜಕಾರಣ ಬರೋಕ್ಕಿಂತ ಮುಂಚಿಂದ, ಹೀಗಾಗಿ ಯಾವುದೇ ಕಾರಣಕ್ಕೂ ಅಂಥ ಕೆಲಸ ಯಾರು ಕೂಡ ನಿರೀಕ್ಷೆ ಮಾಡಬಾರ್ದು. ಅವೆಲ್ಲ ಸುಳ್ಳು ವದಂತಿಗಳು. ಅತ್ಯಂತ ಪ್ರಾಮಾಣಿಕವಾಗಿ ಸರ್ವ ಪ್ರಯತ್ನಗಳನ್ನು ನಾವು ಮಾಡಿದ್ದೇವೆ.